ಹೊಟ್ಟೆಬಾಕರಾದ ತಂದೆ ತಾಯಿ ಪಾಪ ಬುಜ್ಜಿಗುಬ್ಬಚ್ಚಿ. ತುನಿಗುಬ್ಬಚ್ಚಿ ಹಾಗೂ ರಾಜಗುಬ್ಬಚ್ಚಿ ಇಬ್ರು ದಂಪತಿಗಳು. ಅವರಿಗೆ ಒಬ್ಳು ಹೆಣ್ಮಗಳು ಹುಟ್ಟದ್ಲು. ಆ ಮಗುನ ನೋಡಿ ಅವರು ತುಂಬಾನೇ ಸಂತೋಷ ಪಟ್ರು. ಅವಳಿಗೆ ಹೆಸರಿಡುವ ಫಂಕ್ಷನ್ ನಡೆಸಬೇಕು, ಅದಕ್ಕೆ ಊರಲ್ಲಿರುವ ಎಲ್ಲರನ್ನು ಕರಿಬೇಕು ಅಂತ ಅಂದ್ಕೊಂಡ್ರು. ಅಂದ್ಕೊಂಡ ಹಾಗೇನೆ ಬಂಧು ಬಳಗ ನೆಂಟರು ಎಲ್ಲರನ್ನ ಅವರು ಮನೆಗೆ ಬರಕೇಳಿದ್ರು. ಬರುವ ಎಲ್ರಿಗೋಸ್ಕರನು ಹಲವು ತರದ ಆಹಾರ ಪದಾರ್ಥಗಳನ್ನ ಮಾಡಿ ಅವ್ರಿಗೆ ಬಡಿಸ್ಬೇಕು ಅಂತ ಅನ್ಕೊಂಡ ರಾಜು. ಇಲ್ ನೋಡಿ ಆಹಾರದಲ್ಲಿ ಏನಿದೆಯೋ ಏನಿಲ್ವೋ, ಹಲಸಿನಕಾಯಿ ಬಿರಿಯಾನಿ ಅಂತೂ ಖಂಡಿತ ಇರ್ಲೇಬೇಕು, ಅದಂದ್ರೆ ನನಗ್ ತುಂಬಾನೇ ಇಷ್ಟ. ಸರಿ ಟೋನಿ, ಆಹಾರದ ಬಗ್ಗೆ ಎಲ್ಲ ನೀನೇನು ಯೋಚನೆ ಮಾಡ್ಬೇಡ, ನಾನು ಎಲ್ಲ ಏರ್ಪಾಡುಗಳನ್ನ ಸರಿಯಾಗಿ ಮಾಡ್ತೀನಿ. ಹಾಗೆ ರಾಜುಗುಬ್ಬಚ್ಚಿ ಹೆಸರಿಡುವ ಫಂಕ್ಷನ್ಗೋಸ್ಕರ ಎಲ್ಲ ಏರ್ಪಾಡುಗಳನ್ನ ಮಾಡ್ದ. ಬಂಧು ಬಳಗದ ಮುಂದ್ಗಡೆ ಅವನು ಅವನ ಮಗಳಿಗೆ ಬುಜ್ಜಿ ಅಂತ ಹೆಸರಿಟ್ಟ. ಮಹಿ ಹದ್ದು ಪೂಜಾರಿ ಅಕ್ಕಿಯಲ್ಲಿ ಆ ಹೆಸರನ್ನ ಬರೆದ್ರು. ಹಾಗೆ ಹೆಸರಿಡುವ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಅವರು ಬಂದವರು ಎಲ್ರಿಗೂ ಕೂಡ ಆಹಾರನ ಹಾಕಿದ್ರು. ಬಂದವರು ಎಲ್ರು ಆ ಆಹಾರನ ತಿಂದು ರಾಜುಗುಬ್ಬಚ್ಚಿ ಹತ್ರ ಆಹಾರ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಹೋದ್ರು. ಹೀಗಿರುವಾಗ ಇದ್ದಕ್ಕಿದ್ದಂತೆ ರಾಜುಗುಬ್ಬಚ್ಚಿ ಸ್ವಲ್ಪ ಟೆನ್ಷನ್ ಆಗ್ತಾ ಇದ್ದ. ಅದನ್ನ ತುನಿಗುಬ್ಬಚ್ಚಿ ಗಮನಿಸಿದ್ಲು. ಏನ್ರಿ ಏನಾಯ್ತು, ಯಾಕಿದ್ದಕ್ಕಿದ್ದಂತೆ ತುಂಬಾ ಚಿಂತೆಯಲ್ಲಿದ್ದೀರಾ? ಅಯ್ಯೋ ಟೋನಿ, ಬಂದವ್ರೆಲ್ರೂ ಆಹಾರ ಚೆನ್ನಾಗಿದೆ ಅಂತ ಹೇಳಿ ಇಬ್ರು ತಿನ್ನೋ ಆಹಾರನ ಒಬ್ರೇ ತಿನ್ಬಿಟ್ಟು ಹೋಗಿದ್ದಾರೆ. ನಮ್ಗಂತೂ ಅದ್ರಲ್ಲಿ ಏನೂ ಇರಲ್ಲ ಅಂತ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಮಾಡಿದ ನಮಗೆ ಕೊನೆಗೆ ಮೊಸರನ್ನ ಮಾತ್ರ ಉಳಿದಿದೆ. ಹಾರೆ ಇಷ್ಟೇನಾ? ಎಲ್ರೂ ಬರೋದ್ಕಿಂತ ಮುಂಚೆನೆ ಯಾರಿಗೂ ಗೊತ್ತಿಲ್ಲದೆ ನಮ್ಗೇನೇನ್ ಬೇಕೋ ಎಲ್ಲಾನು ನಾನು ತೆಗ್ದಿಟ್ಟಿದ್ದೀನಿ. ಮತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ನಮಗ್ ಮಾತ್ರ ಕೊನೆಗೆ ಮೊಸರನ್ನ? ಅಮ್ಮಯ್ಯ ನೀನೇ ಕಣೆ ನನ್ ಹೆಂಡ್ತಿ. ಹಾಗೆ ತುನಿ ರಾಜು ಇಬ್ರು ತುಂಬಾನೇ ಸಂತೋಷ ಪಟ್ರು. ಎಲ್ರೂ ಹೋದ್ಮೇಲೆ ಅವರಿಬ್ರು ಕೂತ್ಕೊಂಡು ಎಲ್ಲ ಆಹಾರವನ್ನ ತಿಂತಾ ಇದ್ರು. ಯಾರಿಗೆ ಇದ್ರೆ ಏನು ಇಲ್ದಿದ್ರೆ ಏನು, ನಮಗೆ ಆಹಾರ ಇದ್ರೆ ಸಾಕು ಅಂತ ಅಂದ್ಕೊಳ್ಳೋರು ಇವರಿಬ್ರು. ಹೀಗೆ ಕೆಲವು ದಿನಗಳಲ್ಲಿ ಬುಜ್ಜಿಗುಬ್ಬಚ್ಚಿ ಬೆಳೆದು ದೊಡ್ಡವಳಾದ್ಲು. ಅವಳಿವಾಗ ಸ್ಕೂಲ್ಗೂ ಹೋಗಕ್ ಶುರು ಮಾಡಿದ್ಲು. ಮಗಳು ಬೆಳೆದು ದೊಡ್ಡವಳಾದ್ರೂ ಕೂಡ ಆಹಾರ ವಿಷಯದಲ್ಲಿ ತಂದೆ ತಾಯಿ ಇಬ್ರು ಅಂತೂ ಬದಲಾಗ್ಲೇ ಇಲ್ಲ. ಬುಜ್ಜಿಗುಬ್ಬಚ್ಚಿ ಅವಳ ತಾಯಿ ಕೊಟ್ಟ ಪಾಕೆಟ್ ಮನಿಯಲ್ಲಿ ಅವಳ ಫ್ರೆಂಡ್ಸ್ಗೋಸ್ಕರ ಸ್ವಲ್ಪ ಚಾಕ್ಲೇಟ್ನ ತಗೊಂಡು ಅದನ್ನ ಅವಳ ಬ್ಯಾಗಲ್ಲಿ ಹಾಕೊಂಡು ಮನೆಗೆ ಬಂದ್ಲು. ಮರುದಿನ ಸ್ಕೂಲಿಗೆ ಹೋದ್ಮೇಲೆ ಫ್ರೆಂಡ್ಸ್ ಜೊತೆ ಸೇರಿ ತಿನ್ಬೋದು ಅಂತ ಅವಳು ಅಂದ್ಕೊಂಡ್ಲು. ಆದ್ರಿಂದ ಬ್ಯಾಗನ್ನ ಮನೇಲಿಟ್ಟು ಅವಳು ಆಟಾಡೋದಕ್ಕೋಸ್ಕರ ಹೊರಗಡೆ ಹೋದ್ಲು. ಬುಜ್ಜಿಗುಬ್ಬಚ್ಚಿ ಲಂಚ್ ಬಾಕ್ಸ್ ನ ಹೊರಗಡೆ ತೆಗ್ದಾಗ ಬುಜ್ಜಿ ಬ್ಯಾಗಲ್ಲಿಟ್ಟಿದ್ದ ಚಾಕ್ಲೇಟ್ಸ್ನ ಟುನಿ ನೋಡಿದ್ಲು. ಅಷ್ಟೇ, ಟುನಿ ಎಲ್ಲ ಚಾಕ್ಲೇಟ್ ಅನ್ನು ಕೂಡ ತಿಂದು ಮುಗಿಸಿದ್ಲು. ಸ್ವಲ್ಪ ಸಮಯದ ನಂತರ ಮನೆಗೆ ಬಂದ ಬುಜ್ಜಿಗುಬ್ಬಚ್ಚಿನ ನೋಡಿ ಸ್ನಾನ ಮಾಡಿ ಊಟ ಮಾಡಕ್ಕೆ ಬಾ ಅಂತ ಹೇಳಿದ್ಲು ಟುನಿ. ಅಮ್ಮ ಏನಮ್ಮ ಸಾರ್ ಮಾಡಿದೀಯಾ? ಆ ಮೀನ್ ಸಾರು, ಹಾಗೇನೆ ಸೀಗಡಿ ಫ್ರೈ ಮಾಡಿದೀನಿ. ಅಯ್ಯೋ ಅಮ್ಮ, ಯಾಕಮ್ಮ ನಾನ್ ವೆಜ್ ಮಾಡಿದೆ? ನನಗೆ ನಾನ್ ವೆಜ್ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಯಾವಾಗ ನೋಡಿದ್ರು ಮನೆಯಲ್ಲಿ ನಾನ್ ವೆಜ್ ಏನ ಮಾಡೋದು? ಹಾಗಲ್ಲ ಬುಜ್ಜಿ, ನಿಮ್ಮ ಚೋಟು ಅತ್ತೆ ಇದ್ದಾಳಲ್ವಾ, ಅವಳು ಅವಳ ಮನೆಯಲ್ಲಿ ಮೀನು ಸೀಗಡಿ ಎಲ್ಲ ಬೆಳೆಸ್ತಾ ಇದ್ದಾಳಲ್ವಾ, ಅವಳೇ ಕೊಟ್ಕೊಳ್ಸಿದ್ಲು, ವೇಸ್ಟ್ ಆಗ್ಬಾರ್ದು ಅಂತ ನಾನು ಎಲ್ಲಾನು ಸಾರ್ ಮಾಡಿದೆ. ಏನು ಅಮ್ಮ, ನನಗಂತೂ ಇದ್ಯಾವುದು ಬೇಕಾಗಿಲ್ಲ. ಸರಿ ಬೇಡ ಅಂದ್ರೆ ಬಿಡೋ, ನಾನು ನಿಮ್ಮಪ್ಪ ಇಬ್ರು ಇದನ್ನ ತಿಂತೀವಿ. ಆ ಖಾರದ ಹುಡಿ ಇದೆ ನೋಡು, ಅದನ್ನ ಹಾಕೋ. ನೀನು ಇದನ್ನ ಯಾವ್ದು ಹಾಕೋದ್ ಬೇಡ. ಬುಜ್ಜಿಗುಬ್ಬಚ್ಚಿ ಮನಸ್ಸೊಳಗಡೆನೆ ಬೈಕೊಂಡು ಅವಳ ಖಾರದ ಹುಡಿನ ಹಾಕಿ ಊಟ ಮಾಡಿದ್ಲು. ಆದ್ರೆ ರಾಜಗುಬ್ಬಚ್ಚಿ ಹಾಗೂ ಟುನಿಗುಬ್ಬಚ್ಚಿ ಬುಜ್ಜಿಯ ಬಗ್ಗೆ ಸ್ವಲ್ಪನು ಯೋಚನೆ ಮಾಡದೆ ಆ ಮೀನ್ ಸಾರು ಸೀಗಡಿ ಸಾರು ಎರಡನ್ನು ಹಾಕಿ ಊಟ ಮಾಡಿದ್ರು. ಚೀಚಿ, ಏನಿದು ಖಾರದ ಹುಡಿ ಹಾಕೊಂಡು ನನ್ನಿಂದ ಊಟ ಮಾಡಕ್ ಆಗ್ತಾ ಇಲ್ಲ ಅನ್ನೋದನ್ನ ಕೂಡ ನೀವಿಬ್ರು ಗಮನಿಸ್ತಾ ಇಲ್ಲ. ಚೆನ್ನಾಗಿ ಮೀನ್ ಸಾರು ಸೀಗಡಿ ಫ್ರೈನ ಇಷ್ಟಪಟ್ಟು ತಿಂತಾ ಇದ್ದೀರಾ. ನಾನ್ ಮರ್ಯಾದಾಗ ಹೇಳ್ತಾ ಇದ್ದೀನಿ, ನಾಳೆ ನಾನು ಸ್ಕೂಲ್ ಬಿಟ್ಟು ಮನೆಗೆ ಬರೋಷ್ಟರಲ್ಲಿ ನನಗ್ ತುಂಬಾ ಇಷ್ಟವಾದ ಲಡ್ಡುಗಳನ್ನ ಮಾಡಿರ್ಬೇಕು, ಹೇಳಿದೀನಿ ಅಷ್ಟೇ. ಸರಿ ಸರಿ ಬುಜ್ಜಿ, ನಾಳೆ ಖಂಡಿತ ನಾನು ಲಡ್ಡುಗಳನ್ನ ಮಾಡಿರ್ತೀನಿ. ಆಮೇಲೆ ಮರುದಿನ ಬುಜ್ಜಿಗುಬ್ಬಚ್ಚಿ ಸ್ಕೂಲಿಗೆ ಹೋದ್ಲು. ತುನಿಗುಬ್ಬಚ್ಚಿನು ಪಾಪ ಬುಜ್ಜಿ ಆಸೆಯಿಂದ ಕೇಳಿದ್ಲಲ್ವಾ ಅಂತ ಅವಳಿಗೋಸ್ಕರ ಲಡ್ಡುಗಳನ್ನ ತಯಾರು ಮಾಡ್ತಾ ಇದ್ಲು. ಕಡಲೆ ಹಿಟ್ಟಲ್ಲಿ ಅವಳು ಬೂಂದಿಗಳನ್ನ ತಯಾರು ಮಾಡಿ ಆಮೇಲೆ ಸಕ್ಕರೆ ಪಾಕದಲ್ಲಿ ಆ ಬೂಂದಿಗಳನ್ನ ಹಾಕಿ ಲಡ್ಡುಗಳನ್ನ ತಯಾರು ಮಾಡಿದ್ಲು. ಆ ಲಡ್ಡುಗಳು ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಅಮ್ಮಯ್ಯ, ಲಡ್ಡುಗಳು ನೋಡಕ್ಕೆ ತುಂಬಾನು ಚೆನ್ನಾಗಿದೆ, ಲಡ್ಡಲ್ಲಿ ಸಿಹಿ ಸರಿಯಾಗಿದೆಯಾ ಅಲ್ವಾ ಅಂತ ಸ್ವಲ್ಪ ನೋಡ್ತೀನಿ.
ಹಾಗಂತ ಅಂದ್ಕೊಂಡು ಅವಳು ಲಡ್ಡುಗಳನ್ನು ತಿಂದು ತುಂಬಾ ಚೆನ್ನಾಗಿದೆ ಅಂತ ಮೆಚ್ಕೊಂಡ್ಲು. ಹಾಗೆ ಟುನಿ ಗುಬ್ಬಚ್ಚಿ ಅವಳನ್ನ ಅವಳೇ ತುಂಬಾನೇ ಮೆಚ್ಕೊಂಡು ಈ ಎಲ್ಲ ಲಡ್ಡುಗಳನ್ನ ಬುಜ್ಜಿಯಿಂದ ತಿನ್ನಕ್ಕಾಗಲ್ಲ ಅಂತ ಹೇಳಿ ಅವಳೇ ಬುಜ್ಜಿಗೋಸ್ಕರ ಮಾಡಿದ ಅರ್ಧ ಲಡ್ಡನ್ನ ತಿಂದು ಆಮೇಲೆ ಮಿಕ್ಕಿರುವ ಲಡ್ಡನ್ನ ಬುಜ್ಜಿಗೋಸ್ಕರ ಇಟ್ಲು. ಆಮೇಲೆ ಪಕ್ಕದ ಮನೆಯಲ್ಲಿರುವ ಚಿಚುಕಾಗಿ ಹತ್ರ ಮಾತಾಡೋದಕ್ಕೋಸ್ಕರ ಹೋದ್ಲು. ಸ್ವಲ್ಪ ಸಮಯದಲ್ಲಿ ಮನೆಗೆ ಬಂದ ರಾಜಗುಬ್ಬಚ್ಚಿ ಅಲ್ಲಿರುವ ಲಡ್ಡುಗಳನ್ನ ನೋಡ್ದ. ಅರೆ, ಲಡ್ಡು ನೋಡುವಾಗ್ಲೇ ತಿನ್ಬೇಕಂತ ಆಸೆ ಆಗ್ತಾ ಇದೆ. ಟುನಿ ಇದನ್ನ ನನಗೋಸ್ಕರ ಇಟ್ಟಿರ್ಬೋದು, ಬುಜ್ಜಿಗೋಸ್ಕರ ಬೇರೆಲ್ಲಾದ್ರೂ ತೆಗ್ದಿಟ್ಟಿರ್ತಾಳೆ. ಹಾಗೆ ರಾಜಗುಬ್ಬಚ್ಚಿ ಆ ಲಡ್ಡುಗಳಿರುವ ತಟ್ಟೆನ ಅವನ ಪಕ್ಕದಲ್ಲಿ ತಗೊಂಡಿಟ್ಕೊಂಡು ಅದರಲ್ಲಿರುವ ಎಲ್ಲ ಲಡ್ಡುಗಳನ್ನ ತಿಂದು ಮುಗಿಸ್ತ. ಸ್ವಲ್ಪ ಸಮಯದ ನಂತರ ಬುಜ್ಜಿಗುಬ್ಬಚ್ಚಿ ಮನೆಗೆ ಬಂದ್ಲು. ಬುಜ್ಜಿ ಬಾಮಾ, ಇವತ್ ನಿಮ್ಮಅಮ್ಮ ಲಡ್ಡು ಎಷ್ಟ್ ಚೆನ್ನಾಗಿ ಮಾಡಿದ್ಲು ಅಂತ ಗೊತ್ತಾ? ಬಾಯಲ್ಲಿ ಇಟ್ಟ ತಕ್ಷಣ ಅದು ಹಾಗೇನೆ ಕರ್ಗೋಯ್ತು. ಇರು, ನಿಮ್ ಅಮ್ಮನ ಕರ್ಕೊಂಡ್ ಬರ್ತೀನಿ, ನಿನಗೋಸ್ಕರ ಅವಳು ಲಡ್ಡುಗಳನ್ನ ಕೊಡ್ತಾಳೆ. ಹಾಗೆ ರಾಜಗುಬ್ಬಚ್ಚಿ ಹೋಗಿ ಚಿಚುಕಾಗಿ ಹತ್ರ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ದ ತುನಿನ ಹೇಳ್ಕೊಂಡ್ ಬಂದ. ತುನಿ ಗುಬ್ಬಚ್ಚಿ ಮನೆಗ್ ಬಂದು ನೋಡಿದಾಗ ಅಲ್ಲಿ ಒಂದೇ ಒಂದು ಲಡ್ಡು ಕೂಡ ಇಲ್ಲ. ಅಲ್ಲ, ಇಲ್ಲಿ ಪ್ಲೇಟಲ್ಲಿ ಲಡ್ಡುಗಳಿಟ್ಟಿದ್ದೆ, ಅದು ಎಲ್ ಹೋಯ್ತು? ಅರೆ, ಅದ್ ನನಗೋಸ್ಕರ ತಾನೇ ಇಟ್ಟಿದ್ದೆ, ಅದನ್ನ ನಾನ್ ತಿಂದೆ. ಬುಜ್ಜಿಗೋಸ್ಕರ ತೆಗ್ದಿಟ್ಟ ಲಡ್ಡನ್ನ ಅವಳಿಗೆ ತಗೊಂಡ್ ಬಂದ್ ಕೊಡು. ಅಯ್ಯೋ, ನಾನ್ ಮಾಡಿದ ಲಡ್ಡುಗಳೇ ಅಷ್ಟು. ಎಲ್ಲ ನನ್ ಕರ್ಮ. ಎಲ್ಲ ಮನೆಯಲ್ಲೂ ತಂದೆ ತಾಯಿ ಇಬ್ರು ಮಕ್ಕಳಿಗೆ ಆಹಾರ ಕೊಟ್ಟು ಅವರು ಹಸುವಿಂದ ಇರೋದನ್ನ ಕೇಳಿದೀನಿ. ಆದ್ರೆ ನಮ್ಮನೆಯಲ್ಲೇ ನನಗೇನು ಹಿಡಿದು ನಮ್ಮ ಅಪ್ಪ ಅಮ್ಮ ಎಲ್ಲಾನು ಖಾಲಿ ಮಾಡ್ತಾರೆ. ಕೊನೆಗೆ ನನ್ ಪ್ಯಾಕೆಟ್ ಮನೆಯಲ್ಲಿ ನಾನು ಫ್ರೆಂಡ್ಸ್ಗೋಸ್ಕರ ತೆಗ್ದಿಟ್ಟ ಚಾಕ್ಲೇಟ್ ನ ಕೂಡ ಯಾರೋ ತಿಂದ್ಬಿಟ್ಟಿದ್ದೀರಾ. ಅದು ಹಾಗಲ್ಲ ಬುಜ್ಜಿ, ತಪ್ಪೆಲ್ಲ ನಿಮ್ ಅಪ್ಪಂದೇ ಅಲ್ವಾ? ಓಹೋ, ನೀನ್ ಮಾತ್ರ ಬಾರಿ ಒಳ್ಳೆವಳ. ನೀನ್ ಕೂಡ ಅಪ್ಪನ್ಗಿಂತ ಮೇಲೆ ಅಮ್ಮ. ಹಾಗಂತ ಹೇಳಿ ಬುಜ್ಜಿ ಗುಬ್ಬಚ್ಚಿ ತುಂಬಾನೇ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋದ್ಲು. ಒಂದು ಮರದ ಕೆಳಗಡೆ ಅವಳು ಕೂತ್ಕೊಂಡಿದ್ಲು. ಹೀಗಿರುವಾಗ ಕತ್ಲಾಗ್ತಾ ಇತ್ತು. ಆವಾಗ ಅವಳು ಹೆದರ್ಕೊಂಡು ಪುನಃ ಮನೆಗೆ ವಾಪಸ್ ಬಂದು ಮನೆ ಅಂಗಳದಲ್ಲೇ ಅವಳು ಕೂತ್ಕೊಂಡಿದ್ಲು. ಮನೆಯೊಳಗಡೆ ತುನಿ ಗುಬ್ಬಚ್ಚಿ ಹಾಗೂ ರಾಜು ಗುಬ್ಬಚ್ಚಿ ಇಬ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ಲು. ಪಾಪ ಬುಜ್ಜಿ, ಎಲ್ಲಿಗೋದ್ಲು ಏನು, ಹೋಗಿ ಅವಳನ್ನ ಕರ್ಕೊಂಡ್ ಬನ್ನಿ. ಏನೋ ಮಾಡೋ ತರ ಇದೆ, ಅದನ್ನ ತಿನ್ಬಿಟ್ಟು ಹೋಗ್ತೀನಿ. ಅರೆ, ಇದ್ ನಿಮ್ಗೋಸ್ಕರ ಅಲ್ಲ, ನಾನ್ ಮಾಡ್ತಾ ಇರೋದು ಬುಜ್ಜಿಗೆ ಇಷ್ಟವಾದ ಪಾಲ್ಕೋವಾ. ಅದು ಬುಜ್ಜಿಗ್ ಮಾತ್ರ ಇಷ್ಟ ಅಲ್ಲ, ನನಗೂನು ಇಷ್ಟ. ಒಂದೇ ಒಂದ್ ಪೀಸ್ ಕೊಡು, ನಾನು ತಿನ್ಬಿಟ್ಟು ಹೋಗ್ತೀನಿ. ಕೈ ಇಟ್ರೆ ಕೈನ ಮುರ್ದಾಕ್ ಬಿಡ್ತೀನಿ ನೋಡ್ಕೊಳ್ಳಿ. ಪಾಪ ಮಕ್ಳು ತುಂಬಾ ಕೋಪದಿಂದ ಹೊರಗಡೆ ಹೋಗಿದ್ದಾಳೆ, ಹೋಗಿ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಇವ್ರಿಗೆ ಪಾಲ್ಕೋಬೇಕಂತೆ, ಪಾಲ್ಕೋವಾ. ಇದೆಲ್ಲವನ್ನು ಕೇಳಿಸ್ಕೊಳ್ತಾ ಇದ್ದ ಬುಜ್ಜಿಗುಬ್ಬಚ್ಚಿಗೆ ಅವಳ ತಾಯಿಯ ಮೇಲೆ ತುಂಬಾ ಪ್ರೀತಿ ಬಂತು. ಆದ್ರೆ ತಂದೆಯ ಮೇಲೆ ತುಂಬಾನು ಕೋಪ ಬಂತು. ಇದು ಹೀಗಿರುವಾಗ ರಾಜಗುಬ್ಬಚ್ಚಿ ಬುಜ್ಜಿನ ಹುಡುಕೋದಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದ. ಆವಾಗ ಹೊರಗಡೆ ಕೂತ್ಕೊಂಡಿದ್ದ ಬುಜ್ಜಿಗುಬ್ಬಚ್ಚಿನ ಅವನು ನೋಡ್ದ. ಬುಜ್ಜಿ ಇಲ್ಲೇ ಇದ್ಯಾ? ಯಾವಾಗಮ್ಮ ಬಂದೆ? ಬಾ ಒಳಗಡೆ ಹೋಗೋಣ. ನಾನೇನ್ ಒಳಗಡೆ ಬರಲ್ಲ, ನೀನು ಸ್ವಲ್ಪ ಕೂಡ ಬದ್ಲಾಗ್ಲಿಲ್ಲಪ್ಪ. ಅಯ್ಯೋ ಇಲ್ಲ ಮಗಳೇ, ನಿನಗೋಸ್ಕರ ನಾನು ಲಡ್ಡುಗಳನ್ನ ಮಾಡಿಟ್ಟಿದ್ದೀನಿ, ನಿಮ್ಮಅಮ್ಮ ಪಾಲ್ಕೋವ ಮಾಡಿಟ್ಟಿದ್ದಾಳೆ. ಆಹಾ, ಇಷ್ಟು ಸುಳ್ಳು ಎಲ್ಲಿಂದಪ್ಪ ಹೇಳಕ್ಕೆ ಕಲ್ತ್ಕೊಂಡೆ? ನನ್ಗೇನ್ ಬೇಡ, ನಾನೇನ್ ಬರಲ್ಲ. ಅಷ್ಟಲ್ಲಿ ಅಲ್ಲಿಗೆ ಬಂದ ಟುನಿ ಗುಬ್ಬಚ್ಚಿ ಬುಜ್ಜಿ ಹತ್ರ ಹೇಗೋ ಬೇಡಿ ಕೇಳ್ಕೊಂಡು ಅವಳನ್ನ ಒಳಗಡೆ ಕರ್ಕೊಂಡು ಹೋದ್ಲು. ಆವಾಗ ರಾಜಗುಬ್ಬಚ್ಚಿ ನಿಜವಾಗ್ಲು ಅವನು ಮಾಡಿದ ಲಡ್ಡುಗಳನ್ನ ಬುಜ್ಜಿಗೋಸ್ಕರ ತಗೊಂಡ್ ಬಂದು ಕೊಟ್ಟ. ಆವಾಗ ಟುನಿ ರಾಜು ಕೈಗೆ ಪೆಟ್ಟಾಗಿರೋದ್ ಬಗ್ಗೆನು ಹೇಳಿದ್ಲು. ಹಾ, ಅರೆ ರೇ, ಸಾರಿ ಅಪ್ಪ, ನನ್ನಿಂದ ತಾನೇ ನಿಮ್ಗೆ ಈ ರೀತಿ ಎಲ್ಲ ಆಯ್ತು. ಪರವಾಗಿಲ್ಲ ಮಗಳೇ, ನಿನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಲ್ವಾ ನಾವು, ಅದಕ್ಕೆ ನನಗೆ ಪನಿಷ್ಮೆಂಟ್ ಸಿಕ್ಕಿದೆ. ಪರವಾಗಿಲ್ಲ ಬಾ, ನೀನ್ ತಿನ್ನು. ಹಾಗೆ ಆ ದಿನದಿಂದ ಅವರಿಬ್ರು ಸೇರಿ ಬುಜ್ಜಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ತಿಂಡಿಪೋತಿ ಮಹಿಹದ್ದು ಟೀಚರ್. ಊರಿನಲ್ಲಿ ಒಂದು ದೊಡ್ಡ ಶಾಲೆ ಇತ್ತು. ಆ ಶಾಲೆಯನ್ನ ಮಹಿ ಅನ್ನುವ ಹದ್ದು ನಡೆಸ್ತಾ ಇತ್ತು. ಮಹಿ ಹದ್ದಿಗೆ ಆಹಾರ ತಿನ್ನೋದು ಅಂದ್ರೆ ತುಂಬಾನು ಇಷ್ಟ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ಆಹಾರ ತಿಂತಾನೆ ಇರ್ತಿತ್ತು. ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಪಾಠ ಹೇಳಿಕೊಡುವ ಸಮಯದಲ್ಲೂ ಕೂಡ ಏನಾದ್ರೂ ಒಂದು ಆಹಾರನ ತಿಂದ್ಕೊಂಡು ಹಾಗೇನೆ ಮಕ್ಕಳೆಲ್ಲರಿಗೂ ಪಾಠನು ಹೇಳಿಕೊಡ್ತಾ ಇತ್ತು. ಬುಜ್ಜಿ, ಇವತ್ತು ನಿನಗೆ ಲಂಚ್ ಬಾಕ್ಸ್ಗೆ ಏನಮ್ಮ ಮಾಡಿಕೊಡ್ಬೇಕು? ನಿನಗೆ ಏನ್ ತಿನ್ಬೇಕು ಅಂತ ಅನಿಸ್ತಾ ಇದೆ? ಅಮ್ಮ ಒಂದ್ ನಿಮಿಷ ಇರಮ್ಮ, ನಾನು ಇವಾಗ್ಲೇ ಹೇಳ್ತೀನಿ. ಹಾಗಂತ ಹೇಳಿ ಬುಜ್ಜಿಗುಬ್ಬಚ್ಚಿ ಒಂದು ಪುಸ್ತಕನ ಓಪನ್ ಮಾಡಿದ್ಲು.
ಅದರಲ್ಲಿ ಒಂದು ದೊಡ್ಡ ಲಿಸ್ಟೇ ಇತ್ತು. ಆ ಲಿಸ್ಟಲ್ಲಿರೋದನ್ನ ಓದಿ ಬುಜ್ಜಿಗೂ ಬಚ್ಚಿ ಅವಳ ತಾಯಿ ಹತ್ರ ಈ ರೀತಿ ಹೇಳಿದ್ಲು. ಅಮ್ಮ, ಇವತ್ತು ಬುಧವಾರ ಅಲ್ವಾ? ಬುಧವಾರ ಅಂದ್ರೆ ಬದನೆಕಾಯಿ ಸಾರು ಮಾಡಿ ತಗೊಂಡ್ ಬರ್ಬೇಕು ಅಂತ ನಮ್ಮ ಮಹಿಹದ ಟೀಚರ್ ಹೇಳಿದ್ದಾರೆ. ಅರೆ, ಏನ್ ಹೇಳ್ತಾ ಇದೀಯಾ? ನಿಮ್ ಟೀಚರ್ ಯಾಕೆ ತಗೊಂಡ್ ಬರಕ್ ಹೇಳಿದ್ರಿ ನಿನ್ನತ್ರ? ಅಮ್ಮ, ಇದು ಯಾವಾಗ್ಲೂ ನಡೆಯೋದೇ. ನಮ್ ಮೇಡಮ್ ನಮ್ ಹತ್ರ ಇದಿದೋ ಈ ದಿನ ತಗೊಂಡ್ ಬರ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ತಗೊಂಡ್ ಹೋಗಿಲ್ಲ ಅಂದ್ರೆ ನಮ್ಗೇನಾದ್ರೂ ಶಿಕ್ಷೆ ಕೊಡ್ತಾರೆ. ಅದಕ್ಕೆ ಅಮ್ಮ, ಇವತ್ತು ದಯವಿಟ್ಟು ನೀನು ನನಗೋಸ್ಕರ ಬದನೆಕಾಯಿ ಸಾರು ಮಾತ್ರ ಮಾಡಿಕೊಡಮ್ಮ. ಅಂದ್ರೆ ಏನ್ ಹೇಳ್ತಾ ಇದೀಯಾ? ನೀನು ತಗೊಂಡ್ ಹೋಗೋದನ್ನ ನಿಮ್ ಟೀಚರೇ ತಿಂತಾ ಇರೋದಾ? ಅರೆ ಇಲ್ಲಮ್ಮ, ಕಾಲ್ ಭಾಗನ ನಮಗ್ ಕೊಟ್ಬಿಟ್ಟು ಉಳಿದಿದ್ದೆಲ್ಲಾನು ಅವರೇ ತಿನ್ಬಿಡ್ತಾರೆ. ಹಾಗೆ ಬುಜ್ಜಿಗುಬಚ್ಚಿ ಹೇಳಿದನ್ನ ಕೇಳಿ ತುನಿಗುಬಚ್ಚಿಗೆ ತುಂಬಾನು ಕೋಪ ಬಂತು. ನಿಮ್ ಮೇಡಮ್ಗೆ ಸ್ವಲ್ಪನೂ ನಾಚಿಕೆ ಇಲ್ವಾ? ಚಿಕ್ಕ ಮಕ್ಕಳ ಆಹಾರನ ಕಿತ್ತು ತಿಂತಾ ಇದ್ದಾಳ ಅವಳು. ಇದನ್ನ ಹೀಗೇನೆ ಬಿಟ್ರೆ ಸರಿ ಬರಲ್ಲ. ಇವತ್ತು ನಾನು ಶಾಲೆಗೆ ಬರ್ತೀನಿ, ಅವಳಿಗೆ ಅವಳ ಗ್ರಾಚಾರನ ನಾನು ಬಿಡಿಸ್ತೀನಿ. ಅಯ್ಯೋ ಅಮ್ಮ ಬೇಡಮ್ಮ, ದಯವಿಟ್ಟು ಹಾಗೆ ಮಾತ್ರ ಮಾಡ್ಬೇಡ ಅಮ್ಮ. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾನೆ? ಅವರು ಸ್ಕೂಲ್ಗೆ ನನ್ನನ್ನ ಸೇರ್ಸಲ್ಲ. ಆಹಾರ ತಾನೇಮ್ಮ, ಅದ್ ಇವತ್ತಿಲ್ಲ ಅಂದ್ರೆ ಕೂಡ ನಾಳೆ ನೀನ್ ಮಾಡಿಕೊಟ್ಟು ನಾನು ತಿಂತೀನಿ. ಆದ್ರೆ ಸರಿಯಾದ ವಯಸ್ಸಲ್ಲಿ ಶಾಲೆಗೆ ಹೋಗಿ ಚೆನ್ನಾಗಿ ಓದ್ಕೊಳ್ಬೇಕು ಅಂತ ನೀನೇ ಹೇಳಿಕೊಟ್ಟಿದೀಯಲ್ವಾ. ಬಿಡಮ್ಮ, ಬದನೆಕಾಯಿ ಸಾರು ಮಾತ್ರ ನನಗೋಸ್ಕರ ಮಾಡಿಕೊಡು. ಹಾಗಂತ ಬುಜ್ಜಿಗುಬ್ಬಚ್ಚಿ ತುನಿನ ಸಮಾಧಾನ ಮಾಡಿದ್ಲು. ತುನಿಗುಬ್ಬಚ್ಚಿ ಕೂಡ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಬುಜ್ಜಿಗುಬ್ಬಚ್ಚಿ ಕೊಟ್ಟ ಆ ಲಿಸ್ಟ್ ಪ್ರಕಾರ ಆಹಾರನ ಮಾಡ್ತಾ ಇದ್ಲು. ಹಾಗೆ ಆ ದಿನ ತುನಿಗುಬ್ಬಚ್ಚಿ ಬದನೆಕಾಯಿ ಸಾರನ್ನ ಮಹಿಹದ್ದಿಗೋಸ್ಕರ ಮಾಡಿದ್ಲು. ಆಮೇಲೆ ಆ ಬದನೆಕಾಯಿ ಸಾರನ್ನ ಲಂಚ್ ಬಾಕ್ಸ್ ಅಲ್ಲಿ ಹಾಕಿ ಬುಜ್ಜಿ ಹತ್ರ ಕೊಟ್ಟು ಸ್ಕೂಲ್ಗೂ ಕಳಿಸಿದ್ಲು. ಸ್ಕೂಲ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಮಹಿಹದ್ ಟೀಚರ್ ಕೂತ್ಕೊಂಡಿದ್ರು. ಏನ್ ಮಕ್ಳಾ, ಎಲ್ರು ಬಂದಿದ್ದೀರಾ? ಎಲ್ರು ನಿಮ್ಮ ಲಂಚ್ ಬಾಕ್ಸ್ ಗಳನ್ನ ತಗೊಂಡ್ ಬಂದಿದ್ದೀರಾ? ಎಲ್ಲಾ ಟೀಚರು ಪುಸ್ತಕ ತಗೊಂಡ್ ಬಂದ್ರಾ, ಪೆನ್ ಪೆನ್ಸಿಲ್ ಮರ್ಯಾದೆ ತಗೊಂಡ್ ಬಂದ್ರಾ ಅಂತ ಕೇಳ್ತಾರೆ. ನಮ್ ಟೀಚರ್ ಮಾತ್ರ ಲಂಚ್ ಬಾಕ್ಸ್ ತಗೊಂಡ್ ಬಂದ್ರಾ ಅಂತ ಕೇಳ್ತಾ ಇದಾರೆ. ಎಲ್ಲಾ ನಮ್ ಕರ್ಮ. ಏನೋ ಬನ್ನೋ, ಏನ್ ಮಾತಾಡ್ತಾ ಇದೆಯಾ ಅಲ್ಲಿ? ನನ್ಗೇನು ಕೇಳಿಸ್ತಾನೆ ಇಲ್ಲ. ಅದು ಟೀಚರ್ ಏನೇ ಇಲ್ಲ, ಇವತ್ತು ಟೀಚರ್ ಏನ್ ಪಾಠ ಹೇಳಿಕೊಡ್ತಾರೆ ಅಂತ ಅವನು ಕೇಳ್ತಾ ಇದ್ದ ಅಷ್ಟೇ ಟೀಚರ್. ಅರೆ ಯಾಕೆ, ನಿಮಗ್ ಗೊತ್ತಿಲ್ವಾ ನಾನು ವಾರದಲ್ಲಿ ಒಂದಿನ ಮಾತ್ರ ಪಾಠ ತೆಗೆಯೋದು. ಉಳಿದ ಎಲ್ಲಾ ದಿನಾನು ನೀವು ತಗೊಂಡ್ ಬಂದಿರೋ ಆಹಾರನ ತಿಂದು ಸಂತೋಷವಾಗಿರ್ತೀನಿ. ಹಾಗೆ ಮಹಿಹದ್ದು ಟೀಚರ್ ಅದ್ರ ಹತ್ರ ಇರುವ ಒಂದು ದೊಡ್ಡ ಪುಸ್ತಕನ ತೆರೀತು. ಆ ಪುಸ್ತಕವನ್ನ ನೋಡಿದ ತಕ್ಷಣ ಮಕ್ಳು ಎಲ್ರೂ ತುಂಬಾನು ಹೆದರಿದ್ರು. ನಾನು ಈ ಪುಸ್ತಕದಲ್ಲಿ ಯಾರ್ಯಾರಿಗೆ ಏನೇನ್ ಆಹಾರ ಪದಾರ್ಥ ಯಾವ್ಯಾವ ದಿನ ತಗೊಂಡ್ ಬರ್ಬೇಕು ಅಂತ ಬರ್ದಿಟ್ಟಿದೀನಿ ಅಲ್ವಾ? ನಾನು ಹೇಳಿದ ಆಹಾರ ಪದಾರ್ಥಗಳನ್ನ ಯಾರಾದ್ರೂ ತಗೊಂಡ್ ಬರ್ದೇ ಇರ್ಬೇಕೋ? ಆವಾಗ ಇದೆ ಅವ್ರೆಲ್ರಿಗೂ. ಹಾಗೆ ಮಹಿಹದ್ದು ಹೇಳಿದನ್ನ ಕೇಳಿ ಬುಜ್ಜಿಗುಬ್ಬಚ್ಚಿ ಚಿನ್ನುಕಾಗೆ ಬನ್ನುಗಿಳಿ ಹಾಗೂ ಉಳಿದ ಪಕ್ಷಿಗಳು ಎಲ್ರು ಕೂಡ ತುಂಬಾನೇ ಹೆದರ್ತಾ ಇದ್ರು. ಸರಿ ಮೊದ್ಲು ಬನ್ನು. ಏನ್ ಬನ್ನೋ, ನಾನಿನ್ನ ಆಲೂ ಪರೋಟ ಮಾಡಿ ತಗೊಂಡ್ ಬರ ಕೇಳ್ದೆ. ತಗೊಂಡ್ ಬಂದಿದೀಯಾ? ಇಲ್ಲ, ಇವತ್ತು ನಾನ್ ನಿನಗೆ ಏನಾದ್ರೂ ಶಿಕ್ಷೆ ಕೊಡ್ಬೇಕಾ? ಅದು ಮೇಡಮ್, ನಮ್ಮ ಅಮ್ಮನ್ಗೆ ಆಲೂ ಪರೋಟ ಮಾಡಕ್ಕೆ ಬರಲ್ಲ, ಅದಕ್ಕೆ ಅವರು ಆಲೂ ಫ್ರೈ ಮಾಡಿ ಕೊಟ್ಟಿದ್ದಾರೆ ಮೇಡಮ್. ಇವತ್ತೊಂದ್ಸಲ ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್. ಅಂದ್ರೆ ಏನು, ನಾನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾ? ಅದೆಲ್ಲ ನಡೆಯೋ ವಿಷಯನ, ನಾನು ಯಾವುದೇ ವಿಷಯದಲ್ಲೂ ಅಡ್ಜಸ್ಟ್ ಆಗಲ್ಲ. ಹಾಗಂತ ಹೇಳಿ ಮಹಿಹದ ಟೀಚರ್ ಅದ್ರ ಹತ್ರ ಇರುವ ಒಂದು ಉದ್ದವಾದ ಕೋಲನ್ನ ತಗೊಂಡು ಬನ್ನು ಹತ್ರ ಬಂದು ಬನ್ನುನ ಸಿಕ್ಕಾಪಟ್ಟೆ ಹೊಡಿತಾ ಇತ್ತು. ಪಾಪ ಬನ್ನು ಆ ನೋವನ್ನ ತಡ್ಕೊಳಕಾಗದೆ ಅಯ್ಯೋ ಅಮ್ಮ ಅಯ್ಯೋ ಅಪ್ಪ ಅಂತ ಜೋರಾಗಿ ಕಿಚ್ಚಾಡ್ತಾ ಇದ್ದ. ಪಾಪ ಬನ್ನು ಒದ್ದಾಡದನ್ನ ನೋಡಿ ಉಳಿದ ಪಕ್ಷಿಗಳು ಎಲ್ರೂ ಕೂಡ ತುಂಬಾನು ಹೆದರಿದ್ರು. ಇವತ್ತು ನೀನು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡಿರ್ಬಾರ್ದು, ಹೋಗು ಹೊರಗಡೆ ಹೋಗಿ ಗೋಡೆ ಕುರ್ಚಿ ಹಾಕೋ. ಹಾಗೆ ಮಹಿಹದ್ದು ಟೀಚರ್ ಹೇಳಿದ್ರಿಂದ ಬನ್ನುಗಿಳಿ ಹೊರಗಡೆ ಹೋಗಿ ಗೋಡೆ ಕುರ್ಚಿ ಹಾಕೊಂಡು ಕೂತ್ಕೊಂಡಿದ್ದ. ಆವಾಗ ಮಹಿಹದ್ದು ಆ ಪುಸ್ತಕದಿಂದ ಇನ್ನೊಂದು ಲಿಸ್ಟ್ ಅನ್ನ ಓದ್ತಾ ಇತ್ತು. ಚಿನ್ನಕ್ಕಾಗೆ, ನಿನ್ನ ಹತ್ರ ಇವತ್ತು ನಾನು ನನಗೋಸ್ಕರ ಗುಲಾಬ್ ಜಾಮ್ ತಗೊಂಡ್ ಬರಕ್ ಕೇಳಿದೀನಿ. ಮೇಡಮ್, ನಿಮಗೋಸ್ಕರ ನಾನು ಗುಲಾಬ್ ಜಾಮೂನ್ ಮಾಡಿ ತಗೊಂಡ್ ಬಂದಿದ್ದೀನಿ. ಹಾಗಂತ ಚಿನ್ನಕ್ಕಾಗೆ ಮಹಿಹದ್ದು ಟೀಚರ್ಗೋಸ್ಕರ ಗುಲಾಬ್ ಜಾಮೂನ್ನ ತಗೊಂಡ್ ಹೋಗಿ ಕೊಟ್ಟ. ಆ ಗುಲಾಬ್ ಜಾಮೂನ್ನ ತಿಂದು ಮಹಿಹದ್ದು ಟೀಚರ್ ಈ ರೀತಿ ಹೇಳಿದ್ರು. ಅರೆ
ಗುಲಾಬ್ ಜಾಮೂನ್ ಅಂದ್ರೆ ಹೇಗಿರ್ಬೇಕು, ತುಂಬಾ ಸಾಫ್ಟ್ ಆಗಿರ್ಬೇಕು, ಇದೇನೋ ಇಷ್ಟು ಗಟ್ಟಿಯಾಗಿದೆ. ನೀ ಊರಲ್ಲಿರುವ ಹೆಂಗಸರಿಗೆ ಅಡಿಗೆ ಮಾಡಕ್ಕೆ ಬರಲ್ವಾ? ಒಂದು ಗುಲಾಬ್ ಜಾಮೂನ್ ಕೂಡ ಸರಿಯಾಗಿ ಮಾಡಕ್ ಬರಲ್ವಾ? ಇಲ್ಲಿ ನೋಡ್ ಚಿನ್ನು, ನಾನು ಹೇಳಿದ ಆಹಾರ ಪದಾರ್ಥನ ನೀನು ಸರಿಯಾಗಿ ಮಾಡಿ ತಗೊಂಡ್ ಬರ್ಲಿಲ್ಲ, ಅದಕ್ಕೆ ನಿನಗೆ ಖಂಡಿತ ಶಿಕ್ಷೆ ಇದೆ. ನೀನು ನಾನು ಹೇಳೋ ತನಕ ಈ ಫ್ಯಾನ್ ಅಲ್ಲೇ ಹಾಗೇನೆ ನೇತಾಡ್ತಾ ಇರ್ಬೇಕು. ಹಾಗೆ ಮಹಿಹದ್ದು ಹೇಳಿದ್ರಿಂದ ಚಿನ್ನುಕ್ಕಾಗೆ ಪಾಪ ಫ್ಯಾನ್ ಇಟ್ಕೊಂಡು ನೇತಾಡ್ತಾ ಇದ್ದ. ಕೊನೆ ಹೆಸರು ಬುಜ್ಜಿದು. ಏನ್ ಬುಜ್ಜಿ, ನಾನು ಹೇಳಿದ ಹಾಗೆ ಇವತ್ತು ಬದನೆಕಾಯಿ ಸಾರು ತಗೊಂಡ್ ಬಂದಿದೀಯಾ? ಇಲ್ಲ ನಿನಗೂ ಏನಾದ್ರೂ ಶಿಕ್ಷೆ ಬೇಕಾ? ಇಲ್ಲ ಟೀಚರ್, ನಾನು ಮಾಡಿ ತಗೊಂಡ್ ಬಂದಿದ್ದೀನಿ ಟೀಚರ್. ಹಾಗಂತ ಹೇಳಿ ಬುಜ್ಜಿ ಗುಬ್ಬಚ್ಚಿ ಅವಳ ಲಂಚ್ ಬಾಕ್ಸ್ ನ ತಗೊಂಡ್ ಹೋಗಿ ಮಹಿಹದ್ದಿನ ಹತ್ರ ಕೊಟ್ಲು. ಅವಾಗ ಮಹಿಹದ್ದು ಲಂಚ್ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಇದ್ದಿದ್ದು ಬದನೆಕಾಯಿ ಸಾರಲ್ಲ, ಅದಕ್ಕೆ ಬದಲಾಗಿ ಮೊಸರನ್ನ ಇತ್ತು. ಅದನ್ನ ನೋಡಿ ಬುಜ್ಜಿ ತುಂಬಾನೇ ಶಾಕ್ ಆದ್ಲು. ಅದ್ ಮಾತ್ರ ಅಲ್ಲ, ಮಹಿಹದ್ದಿಗೆ ಕೋಪಾನು ಬಂತು. ಅರೆ ಏನಿದು ಬುಜ್ಜಿ, ಬದನೆಕಾಯಿ ಸಾರು ಇದೆ ಅಂತ ನನ್ನ ಹತ್ರ ಹೇಳ್ದೆ, ಆದ್ರೆ ಇದ್ರಲ್ಲಿರೋದು ಬದನೆಕಾಯಿ ಸಾರಲ್ಲ, ಬರೀ ಮೊಸರನ್ನ. ಬರ್ತಾ ಬರ್ತಾ ಸುಳ್ಳು ಹೇಳಕ್ಕೂ ಕೂಡ ನೀನು ಕಲ್ತ್ಕೊಂಡಿದ್ಯಾ ಅಂತ ನನಗ್ ಅರ್ಥ ಆಯ್ತು. ಅಯ್ಯೋ ಇಲ್ಲ ಟೀಚರ್, ನಾನು ಬದನೆಕಾಯಿ ಸಾರೇ ರೆಡಿ ಮಾಡಕ್ ಕೇಳ್ದೆ ನಮ್ಮ ಅಮ್ಮನ ಹತ್ರ. ನಮ್ಮಅಮ್ಮ ಕೆಲ್ಸ ಮಾಡೋದು ಹೊಲದಲ್ಲಿ ಅಲ್ವಾ, ಅಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇರುತ್ತೆ, ಆದ್ರಿಂದ ಅಮ್ಮ ಯಾವಾಗ್ಲೂ ಈ ರೀತಿ ಮೊಸರನ್ನ ಮಾಡಿ ಅವ್ರಿಗೆ ಮಧ್ಯಾಹ್ನಕ್ಕೆ ತಗೊಂಡ್ ಹೋಗ್ತಾರೆ. ನಾನು ಸ್ಕೂಲಿಗೆ ಬರೋ ಅರ್ಜೆಂಟ್ ಅಲ್ಲಿ ನನ್ ಬಾಕ್ಸ್ ನ ಬಿಟ್ಬಿಟ್ಟು ನಮ್ಮ ಅಮ್ಮನ ಬಾಕ್ಸ್ ನ ಎತ್ಕೊಂಡ್ ಬಂದಿದೀನಿ ಅಂತ ಕಾಣಿಸ್ತಾ ಇದೆ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಮಹಿಹದ್ದು ಟೀಚರ್ ಹತ್ರ ಎಲ್ಲಾನು ಹೇಳಿದ್ಲು. ಆದ್ರೆ ಬುಜ್ಜಿ ಹೇಳಿದ ಯಾವ್ದೇ ಮಾತನ್ನ ಮಹಿಹದ್ದು ಮಾತ್ರ ನಂಬಕ್ಕೆ ರೆಡಿ ಆಗ್ಲಿಲ್ಲ. ಆದ್ರಿಂದ ಒಂದು ದೊಡ್ಡ ಕೋಲ್ ತಗೊಂಡ್ ಬಂದು ಪಾಪ ಬುಜ್ಜಿನ ಮಹಿಹದ್ದು ಸಿಕ್ಕಪಟ್ಟೆ ಹೊಡಿತಾ ಇತ್ತು. ಆಮೇಲೆ ಬುಜ್ಜಿಯ ಕುತ್ತಿಗೆನ ಹಿಡ್ದು ಅವಳನ್ನ ಕ್ಲಾಸ್ ರೂಮ್ ಇಂದ ಹೊರಗಡೆ ಬಿಸಾಕಿದ್ರು. ಪಾಪ ಅವಾಗ ಬುಜ್ಜಿ ಹೋಗಿ ಕೆಸರಲ್ಲಿ ಬಿದ್ಲು. ಹಾಗೆ ಮಹಿಹದ್ದು ಟೀಚರ್ ಕ್ಲಾಸ್ ಅಲ್ಲಿದ್ದ ಎಲ್ಲಾ ಮಕ್ಕಳನ್ನ ತುಂಬಾನೇ ಹಿಂಸಿಸ್ತಾ ಇತ್ತು. ಒಬ್ರು ಕೂಡ ನಾನು ಹೇಳಿದ ಆಹಾರ ಪದಾರ್ಥನ ಸರಿಯಾಗಿ ತಗೊಂಡ್ ಬರ್ಲಿಲ್ಲ. ನಾಳೆನೂ ನಾನು ಹೇಳಿದ ಆಹಾರ ಪದಾರ್ಥನ ಸರಿಯಾಗಿ ತಗೊಂಡ್ ಬರ್ಲಿಲ್ಲ ಅಂದ್ರೆ ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇವಾಗ ಎಲ್ರೂ ಹೋಗಿ. ಹಾಗೆ ಆ ದಿನ ಸ್ಕೂಲ್ ಮುಗಿದೋಯ್ತು. ಸಂಜೆ ಮಕ್ಳು ಎಲ್ರು ಕೂಡ ತುಂಬಾನೇ ಬೇಜಾರಿಂದ ಮನೆಗೆ ವಾಪಸ್ ಬಂದ್ರು. ಅರೆ ಬುಜ್ಜಿ, ಏನಮ್ಮ ಇದು ಮೈಯೆಲ್ಲ ಕೆಸರು? ಅರೆ ಬನು, ಏನೇ ಇದು, ನಿನ್ ಕಾಲೆಲ್ಲ ಯಾಕೋ ಇಷ್ಟು ಕೆಂಪಾಗಿದೆ? ಅರೆ ಚಿನ್ನು, ಏನಾಯ್ತು ನಿನಗೆ, ಯಾಕೋ ನಿನ್ ಕೈಯೆಲ್ಲ ಇಷ್ಟಪ್ಪ ಊದಿದೆ? ಅದು ಅಮ್ಮ, ಇವತ್ತು ನಾನು ಬದನೆಕಾಯಿ ಸಾರು ತಗೊಂಡ್ ಹೋಗದೆ ನಿನ್ನ ಮೊಸರನ್ನ ತಗೊಂಡ್ ಹೋದ್ನ, ಅದನ್ನ ನೋಡಿ ನಮ್ ಟೀಚರ್ ತುಂಬಾ ಕೋಪದಿಂದ ನನ್ನ ಸಿಕ್ಕಾಪಟ್ಟೆ ಹೊಡೆದು ಹೊರಗಡೆ ತಳ್ಳಿದ್ರ ನಾನು ಕೆಸರಲ್ಲಿ ಹೋಗಿ ಬಿದ್ಬಿಟ್ಟೆ. ಹಾಗೆ ಮಕ್ಕಳು ಮಾತಾಡ್ತಾ ಇದ್ದಾಗ ಚೋಟು ಚಿಚು ಇಬ್ರು ಅಲ್ಲಿಗೆ ಬಂದ್ರು. ಮಕ್ಕಳನ್ನ ನೋಡಿ ಅವರ ಪರಿಸ್ಥಿತಿಯನ್ನ ನೋಡಿ ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಅವಾಗ ಮಕ್ಕಳು ನಡೆದಿದ್ದು ಏನು ಅನ್ನೋದನ್ನ ಹೇಳಿದ್ರು. ಅರೆ ಬರ್ತಾ ಬರ್ತಾ ಈ ಮಹಿಹದ್ದು ಟೀಚರ್ ಅನ್ಯಾಯ ಜಾಸ್ತಿನೇ ಆಗ್ತಾ ಇದೆ, ಇನ್ನೊಂದ್ಸಲ ಹೀಗೆ ಮಾಡಬಾರ್ದದು. ಹೌದೌದು, ಏನಾದ್ರೂ ಮಾಡಿ ಅವ್ರಿಗೆ ನಾವೊಂದು ಪಾಠ ಹೇಳಿಕೊಡ್ಲೇಬೇಕು. ಹಾಗೆ ಮರುದಿನ ಮಕ್ಕಳೆಲ್ರು ಕೂಡ ತುಂಬಾನೇ ಸಂತೋಷದಿಂದ ಶಾಲೆಗೆ ಹೋದ್ರು. ಏನ್ ಮಕ್ಳೇ, ಇವತ್ತಾದ್ರೂ ನಾನು ಹೇಳಿದ ಆಹಾರ ಪದಾರ್ಥನ ತಗೊಂಡ್ ಬಂದಿದೀರೋ ಇಲ್ವೋ? ಟೀಚರ್ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಟೀಚರ್, ಇವತ್ತು ನಾವ್ ಯಾರು ಕೂಡ ಲಂಚ್ ಬಾಕ್ಸ್ ತಗೊಂಡ್ ಬರ್ಲಿಲ್ಲ, ಮನೇಲಿ ತುಂಬಾ ಲೇಟ್ ಆಯ್ತು, ಅದಕ್ಕೆ ನಮ್ಮ ಅಮ್ಮಂದಿರು ಲಂಚ್ ಬಾಕ್ಸ್ ತಗೊಂಡ್ ಬರ್ತೀನಿ ಅಂತ ನಮ್ಮ ಹತ್ರ ಹೇಳಿದ್ರು. ಹಾಗೆ ಬುಜ್ಜಿ ಗುಬ್ಬಚ್ಚಿ ಮಹಿಹದ್ದಿನ ಹತ್ರ ಹೇಳ್ತಾ ಇದ್ದಾಗ ಅಷ್ಟರಲ್ಲಿ ತುನಿ ಗುಬ್ಬಚ್ಚಿ ಚಿಚುಕಾಗೆ ಚೋಟುಗಿಳಿ ಹಾಗೂ ಉಳಿದ ಪಕ್ಷಿಗಳು ಎಲ್ರು ಕೂಡ ದೊಡ್ಡ ದೊಡ್ಡ ಲಂಚ್ ಬಾಕ್ಸ್ ನ ಶಾಲೆಗೆ ತಗೊಂಡ್ ಬಂದ್ರು. ತಗೊಳ್ಳಿ ಮಹಿ ಟೀಚರ್, ನಿಮಗೋಸ್ಕರ ಬದನೆಕಾಯಿ ಸಾರು ಈ ಬಾಕ್ಸ್ ಫುಲ್ ತಗೊಂಡ್ ಬಂದಿದೀನಿ, ಅದನ್ನು 10 ಕೆಜಿ ಖಾರದ ಪುಡಿ ಹಾಕಿ. ಹಾ ಹೌದು, ನಾನ್ ಕೂಡ 100 ಆಲೂ ಪರೋಟ ಮಾಡಿ ತಗೊಂಡ್ ಬಂದಿದೀನಿ, ಅದ್ರಲ್ಲೂ 1000 ಮೆಣಸನ್ನ ಆಡ್ಸಿ ಹಾಕಿದೀನಿ. ಆಮೇಲೆ ನಾನು ಮೆಣಸಿಂದಾನೇ ಮಾಡಿದ ಗುಲಾಬ್ ಜಾಮೂನ್ ನ ತಗೊಂಡ್ ಬಂದಿದೀನಿ. ಇವಾಗ ಇದೆಲ್ಲಾನ ನೀವು ತಿಂದಿಲ್ಲ ಅಂದ್ರೆ ಆಮೇಲೆ ನಾವ್ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಹಾಗೆ ತಾಯಿಯಂದಿರು ಬೆದರಿಸಿದಿಂದ ಬೇರೆ ದಾರಿ ಇಲ್ಲದೆ ಮಹಿಹದ್ದು ಖಾರ ಮಿಕ್ಸ್ ಮಾಡಿರುವ ಆ ಆಹಾರ ಪದಾರ್ಥಗಳನ್ನ ತಿನ್ನಕ್ಕೆ ಶುರು ಮಾಡಿತು. ಪಾಪ ಮಹಿಹದಿನ ಕಣ್ಣಿಂದ ಕಣ್ಣೀರು ಬೀಳ್ತಾನೆ ಇತ್ತು, ಕಿವಿಯಿಂದ ಹೊಗೇನೋ ಬರ್ತಾ ಇತ್ತು. ಅಯ್ಯೋ ನನ್ನನ್ನ ಕ್ಷಮಿಸ್ಬಿಡಿ, ಇನ್ಮುಂದೆ ಮಕ್ಕಳ ಹತ್ರ
ಆಹಾರ ತಗೊಂಡ್ ಬನ್ನಿ ಅಂತ ನಾನು ಯಾರತ್ರನೂ ಹೇಳಲ್ಲ. ಅದು ಅಲ್ದೆ ಅವರನ್ನ ಹಿಂಸಿಸೋದು ಇಲ್ಲ. ಹಾಗಂತ ಹೇಳಿ ಮಹಿಹದ್ದು ತಾಯಿಯಂದಿರ ಹತ್ರ ಕ್ಷಮಾಪಣೆಯನ್ನು ಕೇಳಿತು.